ವಾಸುದೇವಾಚಾರ್, ಪಿಟಿ ಮೇಸ್ಟ್ರು, ಬೆಂಗಳೂರ್ ಮಿಲಿಟರಿ ಸ್ಕೂಲ್. ಅಯ್ಯೋ ಬೇಡ ಅಪ್ಪ, ಆಮೇಲೆ 4 ಗಂಟೆಗೆ ಎದ್ದು ವಿಶಿಲ್ ಉದಕ್ ಶುರು ಮಾಡ್ತಾರೆ. ಚಿಕ್ಕ ಪಾಪು ತರ ಕಾಣ್ತಾರೆ. ಗಂಡಸ್ರಿಗೆ ಒಳ್ಳೆ ಮೀಸೆ ಇದ್ರೆ ಚಂದಪ್ಪ. ಪಾ ಕ್ರಾಂತಿಕಾರಿ ತರ ಕಾಣ್ತಾರೆ. ಮಣ್ಣಲ್ಲೇ ಕ್ರಾಂತಿ ಶುರು ಮಾಡ್ಬಿಟ್ರೆ. ಓಹೋ ಕತ್ತೆ ನೋಡು, ಅಡುಗೆನಲ್ಲಿ ಏನಾರು ಉಪ್ಪು ಖಾರ ಕಡಿಮೆ ಹಾಕಿದ್ರೆ ನನ್ನನ್ನೇ ತಾಚೆ ಬಿಸಾಕ್ತಾನೆ ಇವನು. ಪಾಪ, ಇವ್ರ ಮನೆಯಲ್ಲಿ ಸ್ವಲ್ಪ ಹಾಲು ತುಪ್ಪ ಕಡಿಮೆ ಅನ್ಸದಿಲ್ವಾ ನಿಂಗೆ? ಹೋಗಿ ಬಿಡು, ಮುಂದಿನ ಫೋಟೋ ತೋರಿಸು. ಊರಲ್ಲಿರೋ ಎಲ್ಲಾ ಗಂಡಸರಿಗೂ ಇಲ್ಲ ಅಂದಾಯ್ತಲ್ಲ, ಮಿಕ್ಕಿದೆಲ್ಲ ಬರೀ ಮುದುಕರು ಇಲ್ಲಾಂದ್ರೆ ಪ್ರಾಣಿಗಳು. ಮತ್ತೆ ನಾ ಏನ್ ಮಾಡ್ಲಿ, ನೀನ್ ತೋರ್ಸೋ ಮೂತಿಗಳೆಲ್ಲ ಹಾಗೆ ಇರತ್ತೆ. ನೋಡಮ್ಮ, ನಮ್ಮ ಬಾಸ್ ಎರಡನೇ ಅಂತಿದ್ರು ಮೈದು ನನ್ನ ತಮ್ಮ, ಇಲ್ಲಿ 12ನೇ ಕ್ಲಾಸಲ್ಲಿ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮ್ಯಾನೇಜರ್ ತಮ್ಮ ಒಬ್ರು ಕಾಲೇಜ್ ಒಂದ್ರಲ್ಲಿ HOD ಆಗಿದ್ದಾರೆ. ಈ ಬಸವನ್ ಹುಳ ಮೇಲೆ ರಿಸರ್ಚ್ ಮಾಡಿ ಡಾಕ್ಟ್ರೇಟ್ ಬೇರೆ ತಗೊಂಡಿದ್ದಾರೆ. ಇವಳನ್ನ ನೋಡೋದಕ್ಕೆ ಭಾನುವಾರ ಬರೋದಕ್ಕೆ ಹೇಳಿದ್ದೀನಿ. ಏನು ಬಸವನ್ ಹುಳದ ಮೇಲೆ ಡಾಕ್ಟ್ರೇಟಾ? ಇವಳು ಸತ ಸೋಂಬೇರಿ, ಒಳ್ಳೆ ಜೋಡಿ. ಸುಮ್ಮನೆ ತಿನ್ನ, ಅದೇನೇ ಆಗ್ಲಿ ಮದ್ವೆ ಆದ್ಮೇಲೆ ನಂಗೆ ಬೆಂಗಳೂರಿನಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಮಾ ಅವರು ಮೈಸೂರಿಂದ. ಮೈಸೂರಾ? ಛೀ, ನಂಗೆ ಯಾರೋ ಫಾರಿನೋ ಲಂಡನೋ ಹುಡುಗ ಬೇಕು. ಇನ್ನೊಂದ್ ಮದ್ವೆ ಆಗೋದಕ್ಕೆ ಗಂಡಸರೆಲ್ಲ ಫಾರಿನ್ ಅಲ್ಲಿ ಸತ್ಯಾಗ್ರಹ ಮಾಡ್ಕೊಂಡು ಕೂತಿರ್ತಾರೆ. ಅಮ್ಮ, ಅವ್ರ ಮನೆಗೆ ಬರಕ್ ಹೇಳಿದ್ದೀನಿ. ಒಳ್ಳೆ ಕುಟುಂಬ ಕೂಡ ನಂಗೆ ಇಷ್ಟ ಇಲ್ಲ. ಜೈ, ನಿನ್ನ ಕೇಳಿದವ್ರು ಯಾರು? ಚೂರು ಮದ್ವೆ ಮಾಡು ಅಷ್ಟರಲ್ಲಿ. ಏನೋ ನಿಂದು? ನಿಮ್ ಬಾಸಿಗೆ ಇಬ್ರು ಹೇಳ್ತೀರಾ? ಅಲರ್ಟೆ ಸಕ್ಕರೆ ಸಕ್ಕರೆ. ನೀನ್ ಮಾಡಿದ್ದ? ಹುಡ್ಗಿ ಕಾಲೇಜಲ್ಲಿ ಮಾಡಿದ್ದು. ಕಾಲೇಜಾ? ಈ ಮೆಟ್ರಿಕ್ ತನಕ ಏನೋ ಅವಂತಪ್ಪ, ನಿಮ್ಮ ಹುಡುಗಿ ಗ್ರಾಜ್ಯುಯೇಟು, BSc ಇನ್ ಹೋಮ್ ಸೈನ್ಸು ಅಂತೆಲ್ಲ ಹೇಳ್ದ, ಅದಕ್ಕೆ ನಾವು ಬಂದಿದ್ದು. ನಮ್ಮ ಹುಡುಗ PhD. ಓ ಇಲ್ಲ ಇಲ್ಲ ಇಲ್ಲ, ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಅದು ನನ್ನ ಇನ್ನೊಂದು ತಂಗಿ ಉಮಾ ಅಂತೇಳಿ, ಈಗ ಮದುವೆ ಆಗ್ಬೇಕಾಗಿರೋದು ಸುಮಾ. ಅಯ್ಯಯ್ಯೋ, ಹುಡುಗಿ ವಿದ್ಯಾಭ್ಯಾಸನೇ ನಾವು ಮೊದಲು ನೋಡೋದು. ಚೆನ್ನಾಗಿ ಓದಿರ್ಬೇಕು, ಚೆನ್ನಾಗಿ ಮಾತು ಬರಬೇಕು, ಲೋಕಜ್ಞಾನ ಇರಬೇಕು. ಅಯ್ಯೋ ನೀವು ಚಿಂತನೆ ಮಾಡ್ಬಿಡಿ, ದಿನಪೂರ್ತಿ ಸುಧಾ ಮಯೂರ ಕರ್ಮವೀರ ಓದ್ತಾನೆ ಇರ್ತಾಳೆ, ಮುಗಿದ್ರೆ ಚಂದಮಾಮ ಬಾಲಮಿತ್ರನೂ ಬಿಡಲ್ಲ. ಅಕ್ಕಪಕ್ಕ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಇಡೀ 4th ಕ್ಲಾಕಿನ ವಿಷಯ ಅಲ್ಲ, ಅವಳು ನಾಲ್ಗೆ ತುದಿನಲ್ಲೇ ಇರತ್ತೆ. ಆಮೇಲೆ ಉಪ್ಪಿನಕಾಯಿ ಅಂತೂ ಏನಂತೆ ಅಂದ್ರೆ ಮನೆ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಹಾಗಲ್ಲಪ್ಪ, ನಮ್ ಹುಡುಗ ಇಷ್ಟ PhD, ಕಾಲೇಜಲ್ಲಿ HOD. ಅವನ ಅಂತಸ್ತಿಗೆ ತಕ್ಕಂತೆ ನಾವು ಸಂಬಂಧ ನೋಡ್ಬೇಕು ತಾನೆ. ಗ್ರ್ಯಾಜುಯೇಟ್ ಆಗಿದೆ, ಚೆನ್ನಾಗಿರ್ತಿತ್ತು. ಇರ್ಲಿ ಬಿಡಿ. ನಮ್ಮ ಉಮನ್ನೇ ಯಾಕೆ ನೋಡಬಾರ್ದು? ಹೌದೌದು, ದಯವಿಟ್ಟು ಕೂತ್ಕೊಳ್ಳಿ. ಏಯ್ ಉಮನ್ ಕರಿ. ಈ ವರ್ಷ ಡಿಗ್ರಿ ಮುಗಿತೆ. ಎರಡನೇ ಪ್ರಯತ್ನ. ಅಂದ್ರೆ ಡಿಗ್ರಿ ಮುಗಿಸಿದ ತಕ್ಷಣ ಕೆಲಸ ಹುಡುಕೊಂಡ್ಬಿಡ್ತಾರೆ? ಅಯ್ಯಯ್ಯೋ, ಡಿಗ್ರಿ ಒಂದು ಮುಗಿಲಿ, ಕೆಲ್ಸಕ್ಕೆ ಹೋಗೋದು ಬೇಡ. ಹಾ ಹಾ ಹೌದೌದು, ಎನಿವೇಸ್ ನಮ್ಮ ಹುಡುಗ PhD. ಹೇಳಿದ್ರಿ ಹೇಳಿದ್ರಿ,
ನೋಡಿ ಅವನಿಗೆ ಕೈ ತುಂಬ ಸಂಬಳ ಬರುತ್ತೆ, ಏನು ಯೋಚನೆ ಇಲ್ಲ. ನೀವೇನು ಹೇಳ್ತೀರಾ ಸಾವಿತ್ರಮ್ಮ? ನಾನೇನು ಹೇಳಲಿ, ಎಲ್ಲ ಮಕ್ಳ ಇಚ್ಛೆ ಅಂತೆ. ನಮಗೇನೋ ಹುಡುಗಿ ಓಕೆ, ನೀವೇನು ಹೇಳ್ತೀಯಮ್ಮ? ಸರಿ, ಹಾಗಿದ್ರೆ ಡಿಗ್ರಿ ಮುಗಿಲಿ, ಆಮೇಲೆ ಒಳ್ಳೆ ಮುಹೂರ್ತ ನೋಡೋಣ. ಏನು ಹೇಳ್ತೀರಾ ಸಾವಿತ್ರಮ್ಮ? ಎಲ್ಲ ರಾಯರ ಇಚ್ಛೆ. ಸರ್, ದಯವಿಟ್ಟು ಸ್ವಲ್ಪ ಖಾರ ತಗೊಳ್ಳಿ ಸರ್. ಖಾರ ಯಾಕೆ? ಸ್ವೀಟ್ ಅಲ್ಲ, ಔಡ್ತೀನಲ್ಲ. ಅಯ್ಯೋ, ಇದು ತುಪ್ಪದ ತುಪ್ಪದ್ದು, ತಿನ್ಬೋದು, ಸ್ವಲ್ಪ ಗಟ್ಟಿ ಇದೆ ಅದ್ರ ಪ್ರವಾಗಿಲ್ಲ.